23ನೇ ಸಾಲಿನ ವೃಕ್ಷೋತ್ಥಾನ ಹೆರಿಟೇಜ್ ರನ್ ಗುಮ್ಮಟನ ಬಳಿಯಲ್ಲಿ ಇದೀಗ ಆರಂಭವಾಗಿದೆ. ಸುಮಾರು 21 ಕಿಲೋಮೀಟರ್ ಸೇರಿದಂತೆ 10 ಕಿಲೋಮೀಟರ್, 5 ಕಿಲೋಮೀಟರ್ ಹಾಗೂ 3 ಕಿಲೋಮೀಟರ್ನ ರನ್ನಿಂಗ್ಗೆ ಸಾಕಷ್ಟು ಜನತೆ ಈಗಾಗಲೇ ಹೆಸರು ನೋಂದಾಯಿಸಿದ್ದು ರನ್ನಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ನೀವು ನಮ್ಮ ಸ್ಟೇಟ್ ನ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ 21 ಕಿಲೋಮೀಟರ್ ಹಾಗೂ 10 ಕಿಲೋಮೀಟರ್ ಪಾರ್ಟಿಸಿಪೇಟ್ಸ್ ರನ್ನಿಂಗ್ ಮಾಡಿದ್ದು ಇವಾಗ 5 ಕಿಲೋಮೀಟರ್ ರನ್ನರ್ಸ್ ಪಾರ್ಟಿಸಿಪೇಟ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಅನೇಕ ಜನರಿಗೆ ಆಯ್ಕೆ ಮಾಡಿ ಉಪಾಧ್ಯಕ್ಷ ಮಾಡಿ ಈಗ ಅನೇಕ ಜನರಿಗೆ ಉಪಾಧ್ಯಕ್ಷ ರಾಜ್ಯ ಕಮಿಟಿಯನ್ನ ಕರ್ಕೊಂಡಿದ್ದಾರೆ. ಈಗ ಅದಕ್ಕೂ ನೀವು ಟ್ವೀಟ್ ಕೂಡ ಮಾಡಿದ್ದೀರಿ, ಅನೇಕ ಇದರಲ್ಲಿ ಅದಕ್ಕೆ ಅರ್ಹತೆ ಇಲ್ಲ, ಅದು ಕೂಡ ಅಂತವ್ರನ್ನ ಆಯ್ಕೆ ಮಾಡಿದ್ದಾರೆ. ಇದು ಹಿಂದೆ KJP ಇತ್ತಲ್ಲ, KJP Part 2, ಅದು ಯಾವುದೋ ಇವಂದು ಯಾವ ಹೀರೋದ ಅನ್ನೋದು ಯಾವ್ದು ಎಸ್ ಇಂದ KGF Part 1, Part 2, Part 3 ಹಂಗೆ BJP ಒಳಗೆ KJP 1 ಯಡಿಯೂರಪ್ಪನ ಮುಗಿತ್ತು, KJP 2 ವಿಜಯೇಂದ್ರನ್, ಇನ್ನು ಅವ್ರ ಮೊಮ್ಮಗಂದು KJP 3. ಇಷ್ಟೊಂದೆಲ್ಲ ಸರ್ ನಿಮಗೆ ಯಾರು ಯಾರು ನಿಮ್ಮನ್ನ ವಿರೋಧ ಮಾಡಿ ನೋಡ್ರಿ, ಅದು ಏನಾಗೋದೈತಿ? ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ, 28ರ ಒಂದೂ ಕಡಿಮೆ ಇತ್ತಂದ್ರು. ಇದೇನಿದೆ ಅಲ್ಲ, ಇದೊಂದೇನು ಈ ಸಿಗರೇಟ್ ಪ್ಯಾಕೆಟ್ ಇದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ ನೋಡ್ರಿ. ಸರ್ ಸರ್ 5 ವರ್ಷ ನೀವು ನಿನ್ನೆ ನಿರಾಸೆ ವ್ಯಕ್ತಪಡಿಸಿದ್ರಿ, ನಮಗೆ ರಾಜಕೀಯದ ಸಾಕಾಗಿದೆ, ಏನಾಯಿತು? ಎಲ್ಲ ನಿರಾಸೆ ಆಯ್ತಲ್ಲ, ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪೂಟ್ರದ್ದು ಭಾಳ, ಅವರೆಲ್ಲ ಹಲ್ಕ ಕೆಲಸ ಮಾಡ್ತಾರೆ. ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲ ಇವತ್ತು, ಎಲ್ಲ ಕಳ್ಳರು ಲಫಂಗರಿ ಹಚ್ಚಿ ಸೇರ್ತಾ ಇದ್ದಾರೆ. ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ. ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ಈ ದೇಶ, ನಮ್ಮ ಜಿಲ್ಲೆ ಇವತ್ತು ನೋಡ್ರಿ, ಇವತ್ತೊಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ, ಅಶೋಕ್ ದಳವಾಯಿ ಅವರು, ಭಾಳ ಹಿರಿಯ ಅಧಿಕಾರಿಗಳು, ನಮ್ಮ IAS ಅಧಿಕಾರಿಗಳು. ಅವ್ರು ಇನ್ನಾಗಿ ಹೇಳ್ತಾಯಿದ್ರು, ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ರೋಡ್ಗಳು ಚೆನ್ನಾಗಿ, ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ಅಂತೇಳಿ. ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ. ಮುಂದಿನ ದಿವಸಗಳಲ್ಲಿ ಈ 2024 ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ. ರಾಜೀನಾಮೆ ನಾ ಕೊಡ್ಲಕ್ಕೆ ಹೋಗಲ್ರಿ, ಮುಂದಿನ ಹೊಸ ತಿರು ಆಗ್ತದೆ 2024 ನಂತರ. ಇಲ್ಲ, ಚುನಾವಣೆಯಿಂದ ದೂರ ಸರದೇನು ರಾಜಕೀಯ ಮಾಡಬಾರ್ದು, ಸಾಮಾಜಿಕ ಕೆಲಸ ಮಾಡಬಾರ್ದು ಅಂತೇನಿಲ್ಲ. ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು, ಗಾಂಧಿ, ಇವರೆಲ್ಲ MP MLA ಆಗಿದ್ರ ಅವ್ರು ಕ್ರಾಂತಿ ಮಾಡಿ ಎಲ್ಲ ದೇಶನಾಗ. ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಅದಾವೆ, ನಮ್ಮ ಸಂಘ ಸಂಸ್ಥೆನ ಅದಾವೆ. ನಾನು ಕೈಗೆ 3-4 ಸಾವಿರ ಸಿಬ್ಬಂದಿ ಅದವ್ರ, ಇನ್ನೂ ಒಳ್ಳೆ ಕೆಲಸ ಇನ್ನೂ ಭಾಳ ಬಿಜಯಪುರಕ್ಕೆ. ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ, ನೀರಾವರಿ ಅದು ಆಗೈತಿ, ಎಲ್ಲನೂ ಆಗೈತಿ. ಇಲ್ಲ, ಇದು ಕೊನೆಯಲ್ಲ, ನೆಕ್ಸ್ಟ್ 2028 ಏನು ಬರ್ತೈತಿ ಅದು ಡಿಲಿಮಿಟೇಷನ್ ಆಗ್ತದೆ. ಮತ್ತೆ ಲೋಕಸಭಾ ಸೀಟು 3 ಆಗ್ತಾವೆ ಬಿಜಾಪುರನಾಗ, ಎಷ್ಟಂದರೆ ಬಹುಶಃ 900 ಮ್ಯಾಗ ಆಗ್ತಾವೆ ಲೋಕಸಭೆ, ಕರ್ನಾಟಕ ವಿಧಾನಸಭೆ 290 ಮೇಲೆ ಆಗ್ತಾವೆ. ನೋಡೋಣ ಅವಾಗ ಏನೇನು ಆಗ್ತೈತಿ. ಅಲ್ಲ ಅಂದ್ರೆ ರಾಜ್ಯದ ಮತ್ತೆ ಕೇಂದ್ರಕ್ಕೆ ಅದಕ್ಕೆ ಹೋಗಲಿ, ಕೆಲಸ ಇಲ್ಲ ನನಗೆ. ರಾಜ್ಯಕ್ಕೆ ಭಾಳ ಸಮರ್ಥರದಾರ ಕೇಂದ್ರಕ್ಕೆ ಹೋಗೋರು, ಎಲ್ಲ ಪ್ರಹ್ಲಾದ್ ಜೋಶಿ ಅವರು, ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಮಾಡಲಿ. ನಾ CM ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲರಿ, ನಾನು CM ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ. ಆಗಂದ್ರೂ ನನಗೇನು ಹತಾಶೆ ಇಲ್ಲ. CM ಆದವ್ರು ಎಲ್ಲಿ ಅದಾರ ಈಗ? ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ 100 ಮಂದಿ ಕೂಡ್ಸತ್ತೆ ಹೇಳ್ರಿ. CMಗಳು ಅದಾರಲ್ಲ ಇಲ್ಲಿ ಕರ್ನಾಟಕದಾಗ, ರೊಕ್ಕ ಕೊಟ್ಟು ಪಗಾರ ತಂದು ತಮ್ಮ ಜಿಲ್ಲಾದಾಗ ಕೂಡ್ಸೋ ಪರಿಸ್ಥಿತಿ ಬಂದೈತೆ ಮಾಜಿ CMಗಳದು. ಸುಮ್ಮನೆ ಆಗಿನವ್ರಿಗೆ ಏನೋ ಅಂಜಿಸ್ಯಾರ, ನನಗೆ ನೀವು ನನ್ನ ಮಗ ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭಾದಾಗ ಕೆಲಸ ಮಾಡೋದಿಲ್ಲ ಏನೋ ಭಯ ವ್ಯಕ್ತಪಡಿಸ್ಯಾರ. ಅವರು ಹಾಳಾಗಿ ಹೋಗಲತ್ತು ಕೊಟ್ಬಿಟ್ಟಾರ. ಪಂಡ್ರಪುರ ಏನು ನಮ್ಮ ಯಾರು ಅವರು ಒಂದು ಮಾತು ಹೇಳಿದರು, ಕಳ್ಳರ ಕೈಗೆ ಚಾವಿ ಕೊಟ್ಬಿಟ್ಟಾರೆ, ಮಗನೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ. ಆ ಕಳ್ಳರ ಕೈಗೆ ಕೊಟ್ಟರೆ ಏನಾಗ್ತೈತಿ, ಅವ್ನು ತೊಡಗು ಹೆಂಗೆ ಮಾಡ್ತಾನೆ? ಅವನ ಕೈಗೆ ಚಾವಿ ಕೊಟ್ಟಾರೆ, ಆ ಚಾವಿ 2024 ತನ ಅಟ್ಟೆ, 28 ಬರಲಿಲ್ಲ ಅಂದ್ರೆ ಚಾವಿ ಕಸೋತಾರೆ. ಓಕೆ ಓಕೆ ರೆಡಿನಾ? ಐತಿಹಾಸಿಕ ಓಕೆ ಆಯ್ತಾ ವೃಕ್ಷೋತ್ಥಾನ 2024 23 ಸಾರಿ ವೃಕ್ಷೋತ್ಥಾನ 2023 ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆಗೊಂಡಿದೆ. ಜಲತಜ್ಞ ಮೆಗಸೆ ಅವಾರ್ಡ್ ಪುರಸ್ಕೃತ ನಮ್ಮ ವಾಟರ್ಮ್ಯಾನ್ ಆಫ್ ಇಂಡಿಯಾ ರಾಜೇಂದ್ರ ಸಿಂಗ್ ಅವರು, ನಾನು, ನಗರದ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಜಿಲ್ಲಾಧಿಕಾರಿಗಳು, SP ಅವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಹಿರಿಯ IAS ಅಧಿಕಾರಿಗಳಂತ ದಳವಾಯಿ ಅವರು ಎಲ್ಲರೂ ಸಾವಿರಾರು ಜನ ಬಹಳ ಹುಮ್ಮನಸ್ಸಿನಿಂದ ಹುರುಪಿನಿಂದ ಇವತ್ತು ಪಾಲ್ಗೊಂಡಿದ್ದಾರೆ. ಇದು ಒಂದು ವಿಜಯಪುರದಲ್ಲಿ ಒಂದು ಹಬ್ಬದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ, ಇದರ ಉದ್ದೇಶ, ನಾವು ವಿಜಯಪುರದಲ್ಲಿ ಅರಣ್ಯ ಬೆಳವಣಿಗೆ ಆಗಬೇಕು, ಫಾರೆಸ್ಟ್ ಬೆಳವಣಿಗೆ ಆಗಬೇಕು. ರಾಜ್ಯ ರಾಷ್ಟ್ರದಲ್ಲಿ ಏನು 30% ಮೇಲೆ ಇದೆ, ನಮ್ಮ ಬಿಜಾಪುರ್ನಲ್ಲಿ 0.17% ಇದ್ದಿದ್ದು ಅದು ನಾವು 30% ಒಯ್ಬೇಕು. ತನ್ಮೂಲಕ ಇಲ್ಲಿ ಮಳೆ ಆಗ್ಲಿಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ನಾನು ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಪ್ರಾರಂಭ ಮಾಡಿದ್ದು. ಅದ್ರ ಜೊತೆಗೆ ಈ ಇನ್ನೊಂದನ್ನು ಕೂಡ ನಾವು ಈ ಸಲ ನಾವು ಒತ್ತನ್ನು ಕೊಟ್ಟಿದ್ದೀವಿ. ಪರಿಸರದ ಜೊತೆಗೆ ಇವತ್ತು ನಮ್ಮ ಸ್ಮಾರಕಗಳನ್ನ ಬಗ್ಗೆ ಅರಿವು ಮೂಡಿಸಬೇಕು, ರಕ್ಷಣೆ ಮಾಡಬೇಕು, ಎರಡು ಉದ್ದೇಶದಿಂದ ಮಾಡಿದ್ದು. ಬಹಳ 2 ವರ್ಷ 3 ವರ್ಷ ನಡುವೆ ಕೊರೋನಾ ಸಂದರ್ಭದಲ್ಲಿ ತೆಗೆದುಕೊಂಡಿತ್ತು. ಈಗ ಮತ್ತೆ ನಿಮ್ಮೆಲ್ಲರ ಒಂದು ಆಶಯದಂತೆ ನಿಮ್ಮೆಲ್ಲರ ಸಹಕಾರದಿಂದ ಪಕ್ಷಾತೀತವಾಗಿ ಇವತ್ತು ದಿವಸ ಈ ಮ್ಯಾರಥಾನ್ ಅನ್ನ ವೃಕ್ಷತಾನನ್ನ ನಾವು ಬಹಳ ಸಂತೋಷ ಉದ್ಘಾಟಿಸಿದ್ವಿ. ಎಲ್ಲರೂ ಭಾಗವಹಿಸ್ರಿ, ಆನಂದಿಸ್ರಿ. Swaru swatu dalya baadu onde heluthe matte heluthe neene ra matte heluthe neene rajakumara sabla konto nasiliga bando rehane ya managare hindu raja raj saraje ಹಸಿರೇ ಉಸಿರು। ಇವತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಸನ್ಮಾನ್ಯ ಎಂಬಿ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಕೋಟಿ ವೃಕ್ಷ ಅಭಿಯಾನ ಈ ಒಂದು ವೃಕ್ಷದಾನ ಹೆರಿಟೇಜ್ ರನ್ ಕಾರ್ಯಕ್ರಮವು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಿಂದ ಆರಂಭಗೊಳ್ಳಲಿದ್ದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಜನ ಬಂದು ಭಾಗವಹಿಸಿ ತುಂಬಾ ಒಂದು ಖುಷಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ। ಅದೇ ತರ ಎಲ್ಲರಿಗೂ ಈ ಒಂದು ಈ ಓಟದಲ್ಲಿ ಯಾರ್ಯಾರು ಭಾಗವಹಿಸಿದಾರೋ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತನಾಡುತ್ತೇನೆ। ನಮಸ್ಕಾರ, ಆರ್ತಿ ಶಾಪೂರ್, ಮಹಾನಗರ ಪಾಲಿಕೆ ಸದಸ್ಯ। ಇವತ್ತಿನ ದಿನ ವಿಜಯಪುರ ನಗರದಲ್ಲಿ ವೃಕ್ಷತಾನ್ ರನ್ ಹೆರಿಟೇಜ್ ರನ್ ಅನ್ನು ನಡೀತಾ ಇದೆ। ಸೊ ಇದು ಕಳೆದ 6 ವರ್ಷ 2017ರಿಂದ ಸತತವಾಗಿ ಈ ಪ್ರತಿ ವರ್ಷ ಹಸಿರು ಕ್ರಾಂತಿಗೋಸ್ಕರ ಈ ರನ್ ಅನ್ನ ಮಾಡ್ತಾ ಇದ್ದಾರೆ। ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಅವರು ಹಮ್ಮಿಕೊಂಡಿದ್ದ ಮೊದಲು ಕೋಟಿ ವೃಕ್ಷ ಅಭಿಯಾನದ ಅಡಿಯಲ್ಲಿ ಈ ವೃಕ್ಷತಾನ್ ಹೆರಿಟೇಜ್ ರನ್ ಇವತ್ತು ಈ ನಗರದಲ್ಲಿ ನಡೀತಾ ಇದೆ। ಈಗಾಗಲೇ 21 ಕಿಲೋಮೀಟರು, 10 ಕಿಲೋಮೀಟರು, 5 ಕಿಲೋಮೀಟರ್ ರನ್ ಅವರು ಚಾಲನೆ ಕೊಟ್ಟಿದ್ದಾರೆ। ಇನ್ನು 3.5 ಕಿಲೋಮೀಟರು ಮತ್ತೆ 5 ಕಿಲೋಮೀಟರು ಇನ್ನೂ ಉಳಿದಿದೆ। ಇದರ ಉದ್ದೇಶ ಏನಂದ್ರೆ ಹಸಿರು, ಎನ್ವೈರನ್ಮೆಂಟ್ ಫ್ರೀ, ಯಾಕಂದ್ರೆ ಎಲ್ಲನೂ ಪೊಲ್ಯೂಷನ್ ಇಲ್ಲದೆ ಇರೋ ನಗರ ಆಗ್ಬೇಕು। ಅದಕ್ಕೋಸ್ಕರ ಏನಾಗಬೇಕು, ಎಲ್ಲ ಎನ್ವೈರನ್ಮೆಂಟ್ ಚೆನ್ನಾಗಿರ್ಬೇಕು, ಆಮೇಲೆ ಹೆಚ್ಚು ಗಿಡಗಳನ್ನ ನೆಡಬೇಕು, ಅದಕ್ಕೋಸ್ಕರ ಇದು ಒಂದು। ಆಮೇಲೆ ನಮ್ಮ ಹಿಂದಿನ ಭಾರತದ ಸಂಸ್ಕೃತಿ ಅಂದ್ರೆ ಹಿಸ್ಟರಿ ಅಂದ್ರೆ ನಮ್ಮ ಹಳೇದು ಏನು ರಾಜ ಮಹಾರಾಜರು ಕಟ್ಟಿದ ಏನು ಕಟ್ಟಡಗಳಿದಾವೆ ಅವೆಲ್ಲಾನು ಉಳಿಬೇಕು ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ। ಬಹಳಷ್ಟು ಜನ ಈ ಬೆಳಿಗ್ಗೆ 5:30ಯಿಂದನೇ ಲಕ್ಷಾಂತರ ಜನ ಬಂದ್ಬಿಟ್ಟು ಇಲ್ಲಿಂದ ಮ್ಯಾರಥಾನ್ ಅನ್ನ ಶುರು ಮಾಡಿದ್ದಾರೆ। ಅದಕ್ಕೋಸ್ಕರ ನಾವು ಕೂಡ ಇದನ್ನ ಭಾಗಿಯಾಗಲು ಬಂದಿದ್ದೀವಿ। ಇಲ್ಲಿ ಜಿಲ್ಲಾಧಿಕಾರಿ ಮತ್ತೆ SP ಅವರು ಎಲ್ಲರೂ ಕೂಡ ಇಲ್ಲಿ ಇದ್ರು। ಇದನ್ನ ಏನಂದ್ರೆ ಇದು ಬರೀ ವಿಜಯಪುರದವ್ರಲ್ಲ, ಇಡೀ ನಿನ್ನೆ ತಾನೇ ನಾನೊಬ್ರ 72 ವರ್ಷದ ಯುವ ನಾಯಕಿಯನ್ನ ಒಂದು ಭೇಟಿಯಾದೆ। ಅವರು 72 ವರ್ಷ, ಅವರು ಕೂಡ ಇದು 21 ಕಿಲೋಮೀಟರ್ ಅದರಲ್ಲಿ ಓಡಿತಾ ಇದ್ದಾರೆ। ಹಾಗಾಗಿ ನಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕು। ಇವತ್ತು ಈ ವೃಕ್ಷತಾನು 2017ರಲ್ಲಿ ಮೊಟ್ಟಮೊದಲು ರಾಹುಲ್ ಗಾಂಧಿ ಅವರು ಮತ್ತು ನಟ ಯಶ್ ಅವರು ಇದನ್ನ ಚಾಲನೆ ಕೊಟ್ಟು ಅವಾಗನಿಂದ ಇದು ನಡೀತಾ ಬಂದಿದೆ। ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ। ಎಲ್ಲಿದ್ದೀರಾ ಔಟ್ ಆಫ್ ವಿಜಯಪುರ ಇದ್ರೆ ತಾವು ಕೂಡ ಗಿಡಗಳನ್ನು ನೆಡಿ, ಆಮೇಲೆ ವಿಜಯಪುರ ಇದ್ರೆ ಇವತ್ತು ಒಂದೇ ದಿನ ಅಲ್ಲದೆ ಪ್ರತಿಯೊಂದು ತಮ್ಮ ತಿಂಗಳು ಒಂದೊಂದು ಗಿಡವನ್ನು ನಡೆದು ವಿಜಯಪುರನ್ನ ಹಸಿರು ನಾಡು ಅಂತ ಮಾಡಬೇಕು ಅಂತ ಹೇಳಿ ಈ ಮೂಲಕ ಹೇಳ್ಕೊತೇನೆ। ನಮಸ್ಕಾರ, ನಾನು ಕಾಂತಾ ನಾಯಕು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ। ಎಲ್ಲರಿಗೂ ವೃಕ್ಷತಾನದ ಶುಭಾಶಯಗಳು। ಇವತ್ತು ವಿಜಯಪುರ ನಗರದಲ್ಲಿ ಒಂದು ಐತಿಹಾಸಿಕ ಒಂದು ಇತಿಹಾಸವನ್ನು ಸೃಷ್ಟಿಸುವಂತ ದಿವಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ। ಯಾಕಂದ್ರೆ ಕಳೆದ ಒಂದು 5-6 ವರ್ಷಗಳಿಂದ ಇದು ಪ್ರತಿ ವರ್ಷವೂ ಎಂ ಬಿ ಪಾಟೀಲ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು, ಯಶ್ ಅವರು ಕೂಡ ಬಂದು ಉದ್ಘಾಟನೆ ಮಾಡಿದ್ರು। ಅವತ್ತಿನಿಂದ ಪ್ರತಿ ವರ್ಷವೂ ಕೋಟಿ ವೃಕ್ಷ ಅಭಿಯಾನ ಅಂತ ಹೇಳಿ ಒಂದು ಅಭಿಯಾನವನ್ನು ಚಾಲನೆ ಕೊಟ್ಟು ಅದರೊಂದಿಗೆ ವೃಕ್ಷತಾನವನ್ನು ಮಾಡ್ತಾ ಇದ್ದಾರೆ। ಇವತ್ತು ಸಾವಿರಾರು ಜನಗಳು ಇಲ್ಲಿ ಸೇರಿ ವೃಕ್ಷತಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ। ಮತ್ತು ಅದೇ ರೀತಿ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಈಗಾಗಲೇ 1 ಕೋಟಿ ವೃಕ್ಷಗಳನ್ನ ಸಸಿಗಳನ್ನ ನೆಟ್ಟು ಅವು ಸುಮಾರು ಬಹಳಷ್ಟು ದೊಡ್ಡದಾಗಿ ಬೆಳೆದು ಇವತ್ತು ವಿಜಯಪುರ ಜಿಲ್ಲೆಯ ಒಂದು ವಾತಾವರಣ ಬದಲಾಗಿದೆ। ಏನು ಬರಗಾಲ ಅಂತ ಹಣೆಪಟ್ಟಿಯನ್ನು ಕಟ್ಕೊಂಡಿತ್ತು, ಆ ಒಂದು ಹಣೆಪಟ್ಟಿಯನ್ನು ಅಳಿಸಿ ಹಾಕಿ ಇವತ್ತು ಒಂದು ತಂಪಾದ ಗಾಳಿ, ಇವತ್ತು ಮಳೆ ಬರ್ತಾ ಇದೆ। ಇದರ ಒಂದು ಉದ್ದೇಶ ಏನಂದ್ರೆ ಕೋಟಿ ವೃಕ್ಷ ನಡುವ ಮೂಲಕ ಈ ವೃಕ್ಷತಾನದ ಒಂದು ಒಳ್ಳೆಯ ಸಂದೇಶವನ್ನು ಜನರಿಗೆ ಪಾಸ್ ಮಾಡಿ ಎಲ್ಲರೂ ಒಂದು ಸಸಿಗಳನ್ನ ಗಿಡಗಳನ್ನ ನೆಡುವ ಮೂಲಕ ಮುಂದಿನ ನಮ್ಮ ಪೀಳಿಗೆ, ನಮ್ಮ ಮಕ್ಕಳು ಮರಿಮಕ್ಕಳು ಕೂಡ ಒಂದು ಒಳ್ಳೆಯ ವಾತಾವರಣ, ಒಂದು ಮಳೆ ಗಾಳಿ ಎಲ್ಲ ಚಲೋತನ ಬರಲಿ, ಎಲ್ಲರೂ ಸುಖವಾಗಿರ್ಲಿ ಅಂತ ಒಂದು ಎಂ ಬಿ ಪಾಟೀಲ್ ಸಾಹೇಬ್ರ ಒಂದು ಆಸೆ ಅದ। ಅದರಂತೆ ಎಲ್ಲರೂ ಇದರಲ್ಲಿ ಬಹಳಷ್ಟು ಸಂತೋಷದಿಂದ ಭಾಗವಹಿಸಿದೀವಿ। ಇದು ಪ್ರತಿ ವರ್ಷನೂ ಇದೇ ರೀತಿ ನಡೀತಾ ಹೋಗ್ತದೆ ಅಂತ ಹೇಳ್ತಾ ನಾನು ಹೇಳ್ತೀನಿ। ವಿದ್ಯಾರಾಣಿ ತುಂಬಾ, ಜಿಲ್ಲಾಧ್ಯಕ್ಷ। ಎಲ್ಲರೂ ವೈಡ್ ಸರ್ ಐತಿಹಾಸಿಕ वृक्षोत्थानों हेरिटेज रन इंदू अत्यंत यशस्वियागी विजृंभणेयिंद शिस्तिनिंद जरुगिदे ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಅನಿಸುತ್ತದೆ ನನ್ನ ಮಾತನ ಸಂದರ್ಭದಲ್ಲಿ ಹೇಳ್ತೀನಿ ಐ ಆಮ್ ಹ್ಯಾಪಿ ಟು ಅನೌನ್ಸ್ ದಟ್ ವೃಕ್ಷೋತ್ಥಾನ 2323 is a great success with lot of discipline and with a lot of enjoyment over here. ಈ ವೃಕ್ಷತಾನದ ಮುಖ್ಯ ಅತಿಥಿಯಾಗಿ ವೇದಿಕೆ ಮೇಲೆ ನಮಗೆ ಭಾಗವಹಿಸಿದಂತ ವಿಶೇಷ ಆಹ್ವಾನಿತರು ಈ ದೇಶ ಕಂಡಂತ ಅತ್ಯಂತ ಪ್ರಮುಖ ಪರಿಸರ ರಕ್ಷಣೆಗೆ ವಿಶೇಷವಾಗಿ ನೀರಿನ ತಜ್ಞರು ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತೀವಿ ಬರಡ ರಾಜಸ್ಥಾನವನ್ನ ಹಸಿರು ಮಾಡಿದಂತ ಖ್ಯಾತಿ ಅವರಿಗೆ ಸರ್ತದೆ ಮೆಗಾಸೆ ಅವಾರ್ಡ್ ನ ಪುರಸ್ಕೃತರಾದಂತ ಶ್ರೀ ರಾಜೇಂದ್ರ ಸಿಂಗ್ ಅವರೇ ಹಿರಿಯ ವಿಜಯಪುರದಲ್ಲಿ ಬೆಳಗಿನ ಪರಿಸರದಲ್ಲಿ ಓಡಲಿಕ್ಕೆ ಪ್ರೇರೇಪಣೆಯನ್ನು ನೀಡಿದಂತಹ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಧುನಿಕ ಭಗೀರಥರು ಇಡೀ ರಾಜ್ಯಕ್ಕೆ ನೀರಾವರಿಯನ್ನು ಒದಗಿಸಿ ಕರುನಾಡಿನ ಭಗೀರಥರೆನಿಸಿಕೊಂಡು ಇದೀಗ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯಗಳ ಸಚಿವರಾಗಿ ಬಿಎಲ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀ ಎಂಬಿ ಪಾಟೀಲ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಿದರು. ಎಲ್ಲರ ಸಿಬ್ಬಂದಿ ಟೀಮ್ ವರ್ಕ್ ಇವರೆಲ್ಲರನ್ನು ಸಹಸ್ರ ಈ ಸಂಚಾಲಕ ವೃಕ್ಷ ಅಭಿಯಾನ ಪ್ರತಿಷ್ಠಾನದ ಎಲ್ಲ ಸಂಚಾಲಕರು ಮತ್ತು ಪದಾಧಿಕಾರಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಸ್ವಾಗತ ಬಯಸಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್. ನಮ್ಮ ವಾಲ್ಮೀಯ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಹಾಗೂ ಪರಿಸರವಾದಿಗಳು ಮ್ಯಾಗಸೆ ಪ್ರಶಸ್ತಿ ಪುರಸ್ಕೃತರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ವಿಶೇಷ ಆಹ್ವಾನಿತರಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಹಿರಿಯ IAS ಅಧಿಕಾರಿಗಳು ಕೂಡ ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಆಯೋಜಕರ ಪರವಾಗಿ ಅಶೋಕ್ ದಾಳವಾಯಿ ಸಾಹೇಬರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಆಯೋಜಕರು ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮಂಜುನಾಥ್ ಆರ್ ಚವ್ಹಾಣ್ ಭಾರತೀಯ ಅರಣ್ಯ ಸೇವೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿ ವೃತ್ತ ಬೆಳಗಾವಿ ಇವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಕಾರ್ಯಕ್ರಮಕ್ಕೆ ತುಂಬುವುದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮೆಲ್ಲರ ಹಿಂದಿನ ಶಕ್ತಿ ಹಾಗೂ ಮಾರ್ಗದರ್ಶಕರಾದ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಾನ್ಯ ಶ್ರೀ ಭೂಬಾಲನ್ ಸಾಹೇಬರು ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬುವುದಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ತೆರನಾಗಿ CEO ಸಾಹೇಬರಾದ ರಾಹುಲ್ ಸಿಂಧೆ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯ SP ಸಾಹೇಬರು ಸೋನಾವಣೆ ಋಷಿಕೇಶ್ ಭಗವಾನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಆಯೋಜಕರು ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂತ ಡಾಕ್ಟರ್ ಪ್ರಶಾಂತ್ ಪಿಕೆ ಎಂ ಸಾಹೇಬರು ಎಂಡಿ ಕೆಎಸ್ಎಲ್ ಇವರು ಬೆಂಗಳೂರು ಕೂಡಿಂದ ಆಗಮಿಸಿ 21 ಕಿಲೋಮೀಟರ್ ದಲ್ಲಿ ಭಾಗವಹಿಸಿದ್ದಾರೆ ಅವರನ್ನು ಕೂಡ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ತುಂಬುದವರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಎನ್ಟಿಪಿಸಿ ಹೆಡ್ ಅವರಾದ ಪ್ರಾಯೋಜಕ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅವರಿಗೂ ಕೂಡ ತುಂಬುದವರದ ಸ್ವಾಗತವನ್ನು ಬಯಸುತ್ತೇನೆ ब्रेजिल ऐरन मैन 2023 ಎರಡನೇದಾಗಿ ವಿಜಯಪುರದವರೇ ಆದಂತಹ ಶ್ರೀ ಓಕೆ ಮುಂದೆ ಫೋಟೋ ತೆಗೆಯರು ಸ್ವಲ್ಪ ಹಿಂದೆ ಸರಿಬೇಕು ದಯವಿಟ್ಟು ನಾವು ಭಾವನೆ ಓಡಿದ್ದೀರಾ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ದೀರಿ ಆರಾಧನಾ ಅವರೇ ಓಡಿ ಬರ್ತಾ ಇದ್ದಾರೆ ಈ ವೇದಿಕೆಗೆ ಆರಾಧನಾ ಕುಮಾರಿ ಫಾರ್ ಸೆಕ್ಯೂರಿಂಗ್ ಸೆಕೆಂಡ್ ಪ್ಲೇಸ್ Aradhana, can we have Sakshi Jadiyal on the dais, please? Sakshi Jadiyal, Mandina, Aradhana, ನಮ್ಮ ಜೊತೆಗಿದ್ದಾರೆ ವೇದಿಕೆ ಮೇಲೆ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಆರಾಧನಾ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗುಮ್ಮಟ ನಗರಿಯಲ್ಲಿ ನಡೆದಂತ 2023ನೇ ಹೆರಿಟೇಜ್ ರನ್ ಕಾರ್ಯಕ್ರಮದಲ್ಲಿ ನೂರಾರು ಯುವಕರು, ವೃದ್ಧರು, ಮಹಿಳೆಯರು, ಮಕ್ಕಳು ಭಾಗಿಯಾಗಿದ್ದಾರೆ. ಇನ್ನು ಅತಿ ಉತ್ಸಾಹದಿಂದ ಭಾಗಿಯಾಗಲು ಸಚಿವ ಎಂಬಿ ಪಾಟೀಲ್ ಅವರ ವೃಕ್ಷೋತ್ಥಾನ ಯೋಜನೆ ಅವರಿಗೆ ಒಂದು ಮಾದರಿಯಾಗಿದೆ. ದಿವಂಗತ ಸಿದ್ದೇಶ್ವರ ಶ್ರೀಗಳಿಗೆ ಈ ಒಂದು ಮ್ಯಾರಥಾನ್ ಅನ್ನ ಡೆಡಿಕೇಟ್ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ನೋಡ್ತಿರ್ಬಹುದು ನೀವು, ಶಾಸಕ ಬಸನಗೌಡ ಪಾಟೀಲ್ ಯತ್ನ, ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಸೇರಿದಂತೆ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಈ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಓಟ ಮಾಡಿದ್ದಾರೆ. ಅದೇ ರೀತಿಯಾಗಿ ನಗರದ ಗೋಲ್ ಗುಮ್ಮಟ್ ಸೇರಿದಂತೆ ಅಂಬೇಡ್ಕರ್ ಸರ್ಕಲ್, ಶಿವಾಜಿ ವೃತ್ತ, ವಾಟರ್ ಟ್ಯಾಂಕ್ ನಲ್ಲಿ ವಿವಿಧ ವಾದ್ಯ ಮೇಳ ಅಂದ್ರೆ ಡೊಳ್ಳು ಕುಣಿತ, ವಾದ್ಯ ಮೇಳ ಸೇರಿದಂತೆ ಗೊಂಬೆ ಕುಣಿತ, ಈ ರೀತಿಯಾಗಿ ವಿವಿಧ ಕಲೆಗಳನ್ನ ಪ್ರದರ್ಶಿಸುವುದರ ಮೂಲಕ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನ ಕೂಡ ನೀಡಿದೆ. ಇನ್ನು ಇದೇ ರೀತಿ ಮುಂದೆ ಕೂಡ ಸಚಿವ ಎಂಬಿ ಪಾಟೀಲರು ಮ್ಯಾರಥಾನ್ ಅನ್ನ ಮುಂದುವರಿಸಲಿ, ಜನತೆ ಕೂಡ ಸಾಕಷ್ಟು ಆಗಿ ಭಾಗಿಯಾಗಲಿ ಅನ್ನೋದೇ ನಮ್ಮ ಆಶಯ. ನಾನು ಭಾಗವಿ ವಿಜಯಪುರ. ಬೇಬಿ ಸೈನ್ಸ್ IVF ಕ್ಲಿನಿಕ್ ನೌ ಇನ್ ವಿಜಯಪುರ. ಮಕ್ಕಳಾಗದೆ ಬಂಜಿತನ ಅನುಭವಿಸುತ್ತಿರುವ ಹೆಣ್ಣು ಮಕ್ಕಳಿಗೆ ಇಲ್ಲಿದೆ ಸುವರ್ಣಾವಕಾಶ. ಈಗ ನಿಮ್ಮ ನಗರದಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಉಚಿತ ತಪಾಸಣೆ ಮತ್ತು ಸಮಾಲೋಚನೆ ಶಿಬಿರ. ಬೇಬಿ ಸೈನ್ಸ್ IVF ಕ್ಲಿನಿಕ್ ಸಕ್ಸಸ್ಫುಲ್ ಇನ್ ವಿಜಯಪುರ. ಫ್ರೀ ಇನ್ಫರ್ಟಿಲಿಟಿ ಕನ್ಸಲ್ಟೇಷನ್, ಫ್ರೀ ಕನ್ಸೆಲಿಂಗ್ ಅಂಡ್ ಫ್ರೀ ಸ್ಕ್ಯಾನಿಂಗ್. ಈ ಫ್ರೀ ಕ್ಯಾಂಪ್ ಪೂರ್ತಿ ಈ ಡಿಸೆಂಬರ್ ತಿಂಗಳ 30/12/2023 ಮಾತ್ರ. ಈ ಅವಕಾಶವನ್ನ ತಪ್ಪದೇ ಸದುಪಯೋಗ ಪಡಿಸಿಕೊಳ್ಳಿ. ಬಂಜಿತನ ಎನ್ನುವುದು ಚಿಕಿತ್ಸೆ ನೀಡಬಹುದಾದ ಮತ್ತೊಂದು ವಿಧದ ವೈದ್ಯಕೀಯ ಸ್ಥಿತಿಯಾಗಿದೆ. ನಮ್ಮ ಬಂಜಿತನ ತಜ್ಞರೊಂದಿಗೆ ಉಚಿತ ಸಮಾಲೋಚನೆ ಪಡೆಯಿರಿ. ಉಚಿತ ಬಂಜಿತನ ನಿವಾರಣಾ ಶಿಬಿರ. ಬೇಬಿ ಸೈನ್ಸ್ IVF ಕ್ಲಿನಿಕ್ನ ಖ್ಯಾತ ಹಾಗೂ ನುರಿತ ತಜ್ಞರಾದಂಥ ಡಾಕ್ಟರ್ CS ಮಂಜುನಾಥ್ ಹಾಗೂ ಡಾಕ್ಟರ್ ಶಿವಕುಮಾರ್ ಯು ಪೂಜೇರಿ ಮತ್ತು ಅವರ ತಂಡದಿಂದ ಉಚಿತ ಬಂಜಿತನ ನಿವಾರಣಾ ಶಿಬಿರ ಆಯೋಜನೆ. ಫ್ರೀ ಕ್ಯಾಂಪ್ ಅವೈಲೇಬಲ್ ಇನ್ ವಿಜಯಪುರ ದಿಸ್ ಮಂತ್ ಡಿಸೆಂಬರ್ ಅಪ್ ಟು 30/12/2023. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಉಚಿತ ತಪಾಸಣೆ ಹಾಗೂ ಸಮಾಲೋಚನೆ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ. ಸ್ಥಳ ಬೇಬಿ ಸೈನ್ಸ್ IVF ಕ್ಲಿನಿಕ್, ವೈಷ್ಣವಿ ಹೈಟ್ಸ್, ಇಬ್ರಾಹಿಂಪುರ್ ರೈಲ್ವೆ ಗೇಟ್, 1ನೇ KVG ಬ್ರಾಂಚ್ ಬ್ಯಾಂಕ್ ಎದುರು, ಬಸವನ ಬಾಗೇವಾಡಿ ರಸ್ತೆ, ವಿಜಯಪುರ. ಗರ್ಭಧಾರಣೆಯ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. ನೋಂದಣಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9916937815 ಹಾಗೂ 8123125758. ನಿಮಗೆ ಈ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭ ಧರಿಸಲು ಪ್ರಯತ್ನಿಸುತ್ತಿದ್ದರೆ ಹಾಗೂ ಅನೇಕ ಬಾರಿ ಗರ್ಭಪಾತವಾಗಿದ್ದಾರೆ ಮತ್ತು ಅನೇಕ IUI ಅಥವಾ IVF ವೈಫಲ್ಯತೆ ಹೊಂದಿದ್ದಾರೆ ಮತ್ತು ವಿರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವಿರ್ಯಾಣು ಇಲ್ಲದಿರುವುದು, ಅದೇ ರೀತಿಯಾಗಿ PCOS ಸಮಸ್ಯೆ, ಫೆಲೋಪಿಯನ್ ನಾಳದಲ್ಲಿ ಅಡಚಣೆ, ಎಂಡೋಮೆಟ್ರಿಯಾಸಿಸ್ ಅಥವಾ ಗರ್ಭಾಶಯದ ಫೈಬ್ರಾಯ್ಡ್ನಂತಹ ಸಮಸ್ಯೆ ಇದ್ದರೆ ಹಾಗೂ ದ್ವಿತೀಯ ಅಭಿಪ್ರಾಯಗಳಿದ್ದರೆ ತರಬೇತಿ ಹಾಗೂ ಸಮಾಲೋಚನೆಗಾಗಿ ಭೇಟಿ ನೀಡಿ. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಮೊಬೈಲ್ ನಂಬರ್ 9916937815 ಮತ್ತು 8123125758. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.